ನಮಸ್ಕಾರ ವೀಕ್ಷಕರೇ, ಕದಂಬ ನ್ಯೂಸ್ 24x7ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕೆಚ್ಚೆದೆಯ ಕನ್ನಡ ವಾಹಿನಿ. ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯಬೇಕು. ರಮೇಶ್ ಅರವಿಂದ್. ಚಿತ್ರರಂಗಕ್ಕೆ ಅನುಕೂಲವಾಗುವಂತೆ ಹೊಸದೊಂದು ಶ್ರೀಪಾದ ಸ್ಟುಡಿಯೋ ಶುರುವಾಗಿದೆ. ಬೆಂಗಳೂರಿನ ಹಂಪಿ ನಗರದಲ್ಲಿರುವ ನೂತನ ಕಚೇರಿಯನ್ನು ನಟ ರಮೇಶ್ ಅರವಿಂದ್ ಉದ್ಘಾಟಿಸಿ ತಂಡಕ್ಕೆ ಶುಭ ಹಾರೈಸಿದರು. ನಂತರ ಮಾತನಾಡಿದ ರಮೇಶ್ ಅರವಿಂದ್ ಅವರು, ಯುವ ತಂಡದಲ್ಲಿ ಒಂಥರ ಕ್ರಿಯೇಟಿವಿಟಿ ಇದೆ, ಅವರಲ್ಲಿ ಸ್ವಂತವಾಗಿ ಬಿಸ್ನೆಸ್ ಶುರು ಮಾಡುವ ಧೈರ್ಯವಿತ್ತು, ಅದರಂತೆಯೇ ಪ್ರಾರಂಭ ಮಾಡಿದ್ದಾರೆ. ಇವರುಗಳಿಗೆ ಇನ್ನಷ್ಟು ಹಲವು ಗೆಲುವುಗಳು ಕ್ರಿಯೇಟಿವಿಟಿಗಳು ಕಾಯ್ತಾ ಇದೆ. ನೀವುಗಳು ಬೆಳೀತಾ ಇದ್ದೀರಾ ಅಂದರೆ ಸರಿಯಾದ ಹಾದಿಯಲ್ಲಿ ಸಾಗುತ್ತಿದ್ದೀರಾ ಎಂದರ್ಥ ಕೊಡುತ್ತದೆ. ನೀವೇನು ಮಾಡುತ್ತಿದ್ದೀರಾ, ಏನಾದರೂ ಕೊಡುಗೆ ಇರಬೇಕು, ಅದು ಬರವಣಿಗೆ ಬುದ್ಧಿವಂತಿಕೆ ಇರಬಹುದು. ಪ್ರತಿದಿನ ಕೆಲಸದ ಬಗ್ಗೆ ಯೋಚಿಸಿ, ಹೊಸ ವಿಷಯವನ್ನು ಕಲಿಯಬೇಕು ಎಂದರು. ಇಲ್ಲಿಯವರೆಗೂ ಸಂಸ್ಥೆಯು ಶಿವಾಜಿ ಸೂರತ್ಕಲ್ 2, ಆಂಡ್ರೆಡ್ ಗಾಳಿಪಟ 2, ತಿಮ್ಮಯ್ಯ ಮತ್ತು ತಿಮ್ಮಯ್ಯ ಪೆಂಟಗನ್ ಸೇರಿದಂತೆ ಅನೇಕ ಚಿತ್ರಗಳಿಗೆ ಡಿಜಿಟಲ್ ಪ್ರಚಾರ ಸೇವೆಯನ್ನು ಒದಗಿಸುತ್ತಾ ಬಂದಿದೆ. ಅಲ್ಲದೆ ಖಾಸಗಿ ಸಂಸ್ಥೆಗಳಿಗೂ ಪೂರ್ಣ ಪ್ರಮಾಣದಲ್ಲಿ ಮಾಧ್ಯಮ ನಿರ್ವಹಣಾ ಹಾಗೂ ವಿಡಿಯೋ ಸೇವೆಗಳನ್ನು ನೀಡುತ್ತಾ ಬಂದಿರುತ್ತದೆ. ನೂತನ ಕಚೇರಿಯಲ್ಲಿ ಇನ್ನೂ ಹೆಚ್ಚಿನ ಉನ್ನತ ದರ್ಜೆಯ ವಿಷಯ ರಚನೆ ಮತ್ತು ವೃತ್ತಿಪರ ಸಲಕರಣೆಗಳೊಂದಿಗೆ ಸೇವೆಯನ್ನು ನೀಡಲು ಸಿದ್ಧರಿದ್ದೇವೆಂದು ಸ್ಟುಡಿಯೋ ಮಾಲೀಕರಾದ ಪಿವಿ ಪಣಿ ಶ್ರೀವತ್ಸ, ಸಹ ಸಂಸ್ಥಾಪಕ ಸತೀಶ್ ಎಂಎಸ್ ಇದೇ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಮಾಹಿತಿ ನೀಡಿದರು. ಇದರ ಒಂದು ನೋಟ ಇಲ್ಲಿದೆ, ಬನ್ನಿ ನೋಡೋಣ. ನಾವು ಬೆಟ್ ಮಾಡಿದಂತ ಹಾರ್ಸ್ ಅಥವಾ ನಾವು ಬೆಟ್ ಮಾಡಿದಂತ ಐ ಪಿ ಎಲ್ ಟೀಮ್ ಗೆದ್ದಾಗ ಒಂದು ಖುಷಿ ಆಗುತ್ತಲ್ಲ, ಆ ಥರ ನಾವು ಈ ಇವ್ರ ಮೇಲೆ ಒಂದು ನಿರೀಕ್ಷೆ ಇಟ್ಟಿದ್ವಿ, ಇವ್ರು ಗೆಲ್ತಾರೆ ಅಂತ. ಆ ಹುಡುಗರು ಗೆದ್ದಾಗ ಭಾಳ ಖುಷಿ ಆಗುತ್ತೆ. ಈ ಇಡೀ ತಂಡ, ನಾನು ಇವ್ರನ್ನ ಒಟ್ಟು ಒಂದು 2-3 ಇಯರ್ಸ್ ಬ್ಯಾಕ್ ಮೀಟ್ ಮಾಡಿದೆ, ಪಣಿ, ಸತೀಶು, ರಕ್ಷಾ, ಈ ಗ್ಯಾಂಗ್ ಎಲ್ಲ. ಇವರಲ್ಲಿ ಒಂದು ಕ್ರಿಯೇಟಿವಿಟಿ ಇತ್ತು ಫಸ್ಟ್ ಆಫ್ ಆಲ್, ಆ್ಯಂಡ್ ಭಾಳ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಇಂಥ ಕೆಲಸಗಳಲ್ಲಿ. ಏನೋ ಗಂಟೆಗಳಿಗೆ ಮೇಲೆ ಗಂಟೆಗಳಿಗೆ ಕೆಲಸ ಮಾಡಲೇಬೇಕಾಗುತ್ತೆ, ಅದನ್ನು ಮಾಡೋಕೆ ರೆಡಿ ಇದ್ದರು. ಎಲ್ಲದಕ್ಕಿಂತ ಧೈರ್ಯ ಆಯಿತು, ಅವರೇ ಸ್ವಂತವಾಗಿ ಒಂದು ಬಿಸ್ನೆಸ್ ಶುರು ಮಾಡಿ ಅದನ್ನು ನಡೆಸೋ ಧೈರ್ಯ ಆಯಿತು. ಹಾಗಾಗಿ ಈ ರೀತಿ ಬೆಳೆದಿದ್ದಾರೆ. ಈಗ ಒಂದು ಸಣ್ಣ ಆಫೀಸಿಂದ ದೊಡ್ಡ ಆಫೀಸ್ ಬಂದಿದ್ದಾರೆ. ಇನ್ನಷ್ಟು ಹಲವು ಗೆಲುವುಗಳು, ಕಿರೀಟಗಳು ಇವರು ಕಾಯ್ತಾ ಇದೆ. ಗುಡ್ ಲಕ್ ಟು ಆಲ್ ಆಫ್ ಯು, ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್. ಬೆಳೆದಿದ್ರೆ, ಇಷ್ಟು ಬೇಗ ಇಷ್ಟು ಬೆಳೀತಿದ್ರೆ ಅಂದರೆ ಯು ಆರ್ ಡೂಯಿಂಗ್ ದ ರೈಟ್ ಮೂವ್ಸ್ ಅಂತ ಅರ್ಥ. ಹಾಗಾಗಿ ಇದೇ ಥರ ಮುಂದುವರಿರಿ. ನನಗೆಲ್ಲ ಬರೆಯೋಕ್ಕೆ ಹೇಳಿದ್ರು ಏನೋ ಒಂದು ಮೆಸೇಜ್ ಬರೀರಿ ಅಂತ. ನಾನು ಬರ್ತಿದ್ದೆ, ಆ್ಯಡ್ ವ್ಯಾಲ್ಯೂ ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ನೀವು ಏನು ಮಾಡ್ತಿದ್ರು ಪ್ರತಿ ಕ್ಷಣ ಅದರಲ್ಲಿ ನಿಮ್ದೇನೋ ಒಂದು ಕೊಡುಗೆ ಇರಬೇಕು. ನಿಮ್ಮ ಇಂಟೆಲಿಜೆನ್ಸ್ ಏನೋ ಗೊತ್ತಿಲ್ಲ, ನಿಮ್ಮ ಇಂಟೆಲಿಜೆನ್ಸ್ ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಬರವಣಿಗೆ ಇರ್ಬೋದು, ವೊಕ್ಯಾಬ್ಯುಲರಿ ಇರ್ಬೋದು, ನಿಮ್ದೇನೋ ಒಂದು ಕೊಡುಗೆ. ಆ ಕ್ಷಣದಲ್ಲಿ ನಿಮ್ದೊಂದು ಕೊಡುಗೆ ಅಲ್ಲಿ ಏನೋ ಒಂದು ಆಗಲೇಬೇಕು ಪ್ರತಿಯೊಬ್ಬರು. ಕೀಪ್ ದ್ಯಾಟ್ ಗೋಯಿಂಗ್. ಸೆಕೆಂಡ್ ಥಿಂಗ್ ಇಸ್ ಅಫ್ಕೋರ್ಸ್, ನಿಮ್ಮ ಬಜೆಟ್ ಕನ್ಸ್ಟ್ರೈಂಟ್ಸ್ ಇರುತ್ತೆ, ಸಮಯದ ಕನ್ಸ್ಟ್ರೈಂಟ್ ಇರುತ್ತೆ, ಹೈರಾರ್ಕಿಯ ಕನ್ಸ್ಟ್ರೈಂಟ್ಸ್ ಇರುತ್ತೆ. ಆದ್ರೆ ಎಲ್ಲದರ ಮಧ್ಯೆ ನಿಮ್ ಚಾಪ್ ಒಂದು ಅಲ್ಲಿ ಆಗ್ಲೇಬೇಕು ಪ್ರತಿಯೊಬ್ಬರು. ದಯವಿಟ್ಟು ಅದನ್ನ ಮರಿಬೇಡಿ, ಕೀಪ್ ಕೀಪ್ ಆಡಿಂಗ್ ವ್ಯಾಲ್ಯೂ. ಇನ್ನೊಂದು, ನಿಮ್ಮೆಲ್ಲ ಈ ಮನೋರಂಜನೆ ಈ ಕೆಲಸದ ಮಧ್ಯೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಏನೋ ಒಂದು ರಿಸರ್ಚು, ಏನೋ ಒಂದು ಕಲಿಕೆ, ನಿಮ್ಮ ಕೆಲಸದ ಬಗ್ಗೆ ಪ್ಯೂರ್ ಆಗಿ ಎವ್ರಿ ಡೇ ಒಂದು ಹಾಫ್ ಅನ್ ಅವರ್ ಮಿಕ್ಕದೆಲ್ಲ ಬಿಟ್ಬಿಡಿ, ಏನೋ ಒಂದು ಹೊಸ ವಿಷಯ ನೀವು ಕಲಿಲೇಬೇಕು. ದಟ್ ಇಸ್ ಎ ವೆರಿ ಹಾರ್ಡ್ ವ್ಯಾಲ್ಯೂ. ಮೂರನೇದು, ಮಜಾ ಮಾಡಿ, ನನ್ನಾಗಿ ಖುಷಿ ಖುಷಿಯಾಗಿರಿ, ಎಂಜಾಯ್ ನಿಮ್ಮ ಸ್ನೇಹ ಹೀಗೆ ಇರಲಿ. ಗುಡ್ ಲಕ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್.